ಪ್ಯಾಷನ್ ಆ್ಯಂಡ್ ಪ್ರೊಫೆಷನ್ ಅಂತ ಬಂದಾಗ ಪ್ಯಾಷನ್ನ ನಾವು ಫಾಲೋ ಮಾಡಲೇಬೇಕು. ಬಟ್ ಪ್ಯಾಷನ್ ಫಾಲೋ ಮಾಡೋಕ್ಕಿಂತ ಮುಂಚೆ ನಮ್ಮ ಪ್ಯಾಷನ್ ಏನಿದೆ ಅದನ್ನು ಗುರುತಿಸ್ಕೊಳ್ಳೋದು ತುಂಬ ಮುಖ್ಯ ಅಲ್ವಾ? ಯಾಕಂದರೆ ಎಷ್ಟೋ ಜನರಿಗೆ ತಮ್ಮ ಪ್ಯಾಷನ್ ಏನಿದೆ ಅಂತ ಗುರುತಿಸೋಕ್ಕೆ ಆಗಲ್ಲ. ಸೊ ಆ ಪ್ಯಾಷನ್ನ ನೀವು ಗುರುತಿಸಿದ್ರೆ ಮತ್ತು ನಿಮಗೆ ಅದರಲ್ಲಿ ಪೊಟೆನ್ಷಿಯಲ್ ಕಾಣಿಸ್ತಿದ್ರೆ ನೀವು ಖಂಡಿತ ಅದ್ರ ಮೇಲೆ ಕೆಲಸ ಮಾಡಿ. ನೀವು ಯಾವ ವಿಷಯ ಇಷ್ಟಪಡ್ತೀರಾ ಅದ್ರ ಮೇಲೆ ನೀವು ಕೆಲಸ ಮಾಡಿದರೆ ನಿಮಗೆ ಅದು ಕೆಲಸ ಮಾಡಿದಂಗೆ ಅನಿಸಲ್ಲ ಅಲ್ವಾ? ನೀವು ಎಂಜಾಯ್ ಮಾಡ್ತೀರಾ ಕೆಲಸನ. ಸೊ ಖಂಡಿತ ಪ್ಯಾಷನ್ ಮೇಲೆ ನೀವು ಕೆಲಸ ಮಾಡಬೇಕು. ಮತ್ತು ಪ್ರೊಫೆಷನ್, ಇವಾಗ ನೀವು ಯಾವುದಾದ್ರೂ ಒಂದು ಪ್ರೊಫೆಷನಲ್ಲಿದ್ದರೆ ಆ ಪ್ರೊಫೆಷನ್ನ ಇಮಿಡಿಯೇಟ್ಲಿ ಬಿಟ್ಬಿಡಬಾರ್ದು. ಅಂಕುರ್ ವಾರಿಕೋ ಅಂತ ಒಬ್ಬರು ಮೋಟಿವೇಶ್ನಲ್ ಸ್ಪೀಕರ್ ಇದ್ದಾರೆ. ಓಕೆ, ಅವ್ರು ಹೇಳ್ತಿರ್ತಾರೆ ನಮ್ಮ ಪ್ಯಾಷನ್ ಫಾಲೋ ಮಾಡೋಕ್ಕೆ ನಾವೇನು ನಮ್ಮ ಕೆಲಸ ನಮ್ಮ ಜಾಬ್ ಬಿಡೋ ಅವಶ್ಯಕತೆ ಏನಿಲ್ಲ. ಒಂದು ಇದನ್ನಿದೆ, ಒಂದು ರೂಲ್ ಇದೆ, 4-hour ರೂಲ್ ಅಂತ. ನೀವು ನಿಮ್ಮ ಪ್ಯಾಷನ್ಗೋಸ್ಕರ ಪ್ರತಿದಿನ 4 ಗಂಟೆ ಟೈಮ್ ತೆಗಿಬೇಕು. ಆ 4 ಗಂಟೆಯಲ್ಲಿ ನಿಮ್ಮ ಪ್ಯಾಷನ್ ಮೇಲೆ ಕೆಲಸ ಮಾಡಿ. ಓಕೆ, ಅದ್ರ ಆ ಪ್ಯಾಷನಲ್ಲಿ ನೀವು ಒಂದು ಲೆವೆಲ್ಗೆ ರೀಚ್ ಆದರೆ ಆಮೇಲೆ ನೀವೇನು ಪ್ರೊಫೆಷ್ನಲಿ ಜಾಬ್ ಮಾಡ್ತಿರ್ತೀರಲ್ಲ ಅದನ್ನ ಬಿಟ್ಟು ನಿಮ್ಮ ಪ್ಯಾಷನ್ನ ಕಂಟಿನ್ಯೂ ಮಾಡ್ಬೋದು. ಎಸ್ ಎಸ್, ಪ್ಯಾಷನ್ ಪ್ಯಾಷನ್ ಅಂದ ತಕ್ಷಣ ಹೆಂಗೆ ಜನ ಫಾಲೋ ಮಾಡ್ತಾರೆ ಅಂತಂದರೆ, ಯಾರೋ ಒಬ್ಬರು ವೀಡಿಯೋ ಕ್ರಿಯೇಟರ್ ಇದ್ರೆ ಅವ್ರನ್ನ ನೋಡಿದ್ರೆ ಅವ್ನು ಕರೆಕ್ಟಾಗಿ ವೀಡಿಯೋ ಮಾಡ್ತಿದ್ನ, ಅವನಿಗೆ ರೆಸ್ಪಾನ್ಸ್ ಚೆನ್ನಾಗಿತ್ತಾ, ನೋಡಿ ನಾವು ವೀಡಿಯೋ ಕ್ರಿಯೇಟ್ ಮಾಡೋಣ. ಅಥವಾ ಯಾರೋ ಒಂದು ಬಿಸ್ನೆಸ್ಸಲ್ಲಿ ಚೆನ್ನಾಗಿ ಮಾಡ್ತಾ ಇದ್ರ, ಯಾರೋ ಫೋಟೋಗ್ರಾಫಿಲಿ ಚೆನ್ನಾಗಿ ಮಾಡ್ತಾ ಇದ್ರ, ಸೊ ನಾವು ಫೋಟೋಗ್ರಾಫಿ ಮಾಡೋಣ. ಈ ರೀತಿ ತಪ್ಪುಗಳು ತುಂಬ ಆಗ್ತವೆ. ಇದು ತುಂಬಾ ಈಗ ಇದು ಜಾಸ್ತಿ ಆಗ್ತಿದೆ. ಯಾಕಂದ್ರೆ ಯಾವನೋ ಒಬ್ಬ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಗ್ರೋ ಆಗಿದ್ದಾನೆ ಅಂದ್ರೆ ನಾನು ಗ್ರೋ ಆಗ್ತೀನಿ ಅಂತ ಹೇಳಿ ವಿಡಿಯೋ ಮಾಡ್ತಿರ್ತಾರೆ. ಅಥವಾ ಒಬ್ಬ ಯೂಟ್ಯೂಬರ್ ತುಂಬಾ ಯೂಟ್ಯೂಬ್ ಅಲ್ಲಿ ಹಣ ಮಾಡ್ತಿದ್ದಾನೆ ಅಂತ ನಾನು ಯೂಟ್ಯೂಬ್ ಅಲ್ಲಿ ಹಣ ಮಾಡಬಹುದು ಅಂತ ಯೋಚನೆ ಮಾಡ್ತಾರೆ. ಬಟ್ ನೋಡಿ, ಇಲ್ಲಿ ನೀವು ಗ್ರೋ ಆಗೋದು ಅಥವಾ ಹಣ ಮಾಡೋದು ಮುಖ್ಯ ಅಲ್ಲ. ನಿಮ್ಮ ಒಳಗಡೆ ಏನಿದೆ, ನಿಮ್ಮ ಒಳಗಡೆ ಏನು ಪ್ಯಾಷನ್ ಇದೆ ಅಥವಾ ನೀವು ಎದ್ರ ಮೇಲೆ ಜಾಸ್ತಿ ಫೋಕಸ್ ಕೊಟ್ಟು ಕೆಲಸ ಮಾಡ್ಬೋದು ಅನ್ನೋದನ್ನ ಗುರುತಿಸ್ಕೋಬೇಕು. ಎಕ್ಸಾಕ್ಟ್ಲಿ ಅಲ್ವಾ? ಇವಾಗ ನಾನು ಯೂಟ್ಯೂಬರ್ ಆಗಬೇಕು ಅಂತ ಎಷ್ಟೋ ಜನ ಅನ್ಕೋತಿರ್ತಾರೆ. ಬಟ್ ಯೂಟ್ಯೂಬರ್ ಆಗ್ಬೋದು, ಬಟ್ ನೀವು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಒಬ್ಬ ಒಳ್ಳೆ ರೈಟರ್ ಇದ್ದೀನ, ಅಥವಾ ನಾನು ಒಬ್ಬ ಒಳ್ಳೆ ಎಡಿಟರ್ ಇದ್ದೀನ, ನನಗೆ ಚೆನ್ನಾಗಿ ಮಾತಾಡಕ್ಕೆ ಬರುತ್ತಾ, ಸೊ ಅಥವಾ ಜನರನ್ನ ಮೀಟ್ ಆಗೋಕ್ಕೆ ನನಗೆ ಖುಷಿ ಆಗತ್ತಾ, ಇದನ್ನೆಲ್ಲ ಗುರುತಿಸ್ಕೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ ನನ್ನ ಒಳಗಡೆ ಏನಿದೆ, ನಾನು ಏನು ಮಾಡ್ಬೋದು ಅಂತ. ಸೊ ಯಾವನೊಬ್ಬನ ಮಾಡ್ತಿದ್ದಾನಂತೇಳಿ ನಾನು ಮಾಡಬೇಕು ಅಂತ ಆ ಒಂದು ಮೈಂಡ್ ಸೆಟ್ ಇಟ್ಕೋಬೇಡಿ. ನಿಮಗೆ ರಿಯಲಿ ಇದನ್ನು ಮಾಡಿದರೆ ಒಂದು ಡಿಫ್ರೆನ್ಸ್ ಆಗತ್ತೆ ಅಂತ ಅನ್ನಿಸ್ತಿದ್ರೆ ನೀವು ಅದನ್ನು ಮಾಡಬೇಕು. ಖಂಡಿತ, ನೀವು ಯಾವುದೇ ಒಂದರಲ್ಲಿ ಎಕ್ಸ್ಪರ್ಟ್ ಯಾರು ಇರಲ್ಲ. ಫಸ್ಟ್ ಆಫ್ ಆಲ್ ಪರ್ಫೆಕ್ಷನ್ ಅನ್ನೋದು ನಮ್ಮ ತಲೆಯಿಂದ ತೆಗೆದು ಹಾಕಬೇಕು. ಇಲ್ಲಿವರೆಗೂ ಪರ್ಫೆಕ್ಷನ್ ಯಾರು ಇಲ್ಲ, ಬಟ್ ನೀವು ಯಾವುದೇ ಕೆಲಸನ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡು ಅಲ್ವಾ ತುಂಬಾ ಚಾಣಕ್ಯನು ಕೂಡ ಅದನ್ನೇ ಹೇಳ್ತಾರೆ. ಐ ಥಿಂಕ್ ಯಾವುದೇ ಕೆಲಸ ನಿಮಗೆ ಗೊತ್ತಿದ್ದಿದ್ರೆ ಅದಕ್ಕೆ ಡೈಲಿ ಒಂಚೂರು ಟೈಮ್ ಕೊಡಿ, ಅದರಲ್ಲಿ ನೀವು ಉನ್ನತ ಸ್ಥಾನವನ್ನು ಪಡ್ಕೊಳ್ತೀರಾ ಅಂತ ಹೇಳ್ತಾರೆ. ಆ ಒಂದು ಮೆಂಟಾಲಿಟಿ ನಮಗೆಲ್ಲರಿಗೂ ಬೇಕು. ಬೇಕು, ಅದೇ ಪ್ಯಾಷನ್ ಮೇಲೆ ಕೆಲಸ ಮಾಡಬೇಕು ಅಂದರೆ ಅದೇ ಇದನ್ನೆಲ್ಲ 4-hour ರೂಲು ಅದನ್ನ ಫಾಲೋ ಮಾಡಬೇಕು. ಓಕೆ ಓಕೆ,